ನಾನು ಕಳೆದ ಸರ್ತಿ ಸೈಂಟ್ ಥಾಮಸ್ ಕ್ಲಾಕಿನ ಬಗ್ಗೆ ಹೇಳ್ತಾ ಇದ್ದೆ. ಅದರಲ್ಲೂ ರೆಗ್ಯುಲೇಟರಿ ಎ ಟೈಪಿನ ಕ್ಲಾಕ್ಗಳು 1813 ಯುಎಸ್ಎಯಲ್ಲಿ ಸ್ಥಾಪನೆ ಆದಂತಹ ಸೈಂಟ್ ಥಾಮಸ್ ಕ್ಲಾಕ್ ಕಂಪನಿ ತನ್ನ ಪ್ರಥಮ ಇದರ ಕ್ಲಾಕ್ಗಳನ್ನು ಹೇಗೆ ಬಿಡುಗಡೆ ಮಾಡಿತು ಅಂತ ಹೇಳೋದ್ರ ಬಗ್ಗೆ ಎಲ್ಲ ನನ್ನ ಕಳೆದ ಮೊದಲಿನ ಎಪಿಸೋಡ್ ಕಂಪ್ಲೀಟ್ ಹೇಳಿದ್ದೆ. ಅದರ ನಂತರ 1899 ತನಕ ಬಂದಂತಹ ಮಾಡೆಲ್ ಅನ್ನು ಕೂಡ ನಾನು ತೋರಿಸಿದ್ದೆ. ಅದರ ಅದೇ ಈ ಮೂಮೆಂಟ್, ಅದರ ನಂತರ ಬಂದಂತಹ ಮೂಮೆಂಟಿನ ಬಗ್ಗೆ ನಾನು ನಿಮಗೆ ಜಸ್ಟ್ ಮೂಮೆಂಟ್ ಅನ್ನೇ ನಾನು ತೋರಿಸ್ತಾ ಇದ್ದೀನಿ. ಈ ತರಹದ ಮೂಮೆಂಟ್ ನೋಡಿ, ಅದಕ್ಕೂ ಇದಕ್ಕೆ ವ್ಯತ್ಯಾಸ ನೋಡಿ. ಈ ತರಹದ ಮೂಮೆಂಟ್ ಮತ್ತೆ ಬಂತು 1900 ಈ ನಮೂನೆ ಮೂಮೆಂಟ್ ಬಂತು. ಇದು ಈಗ ನಮ್ಮ ಹತ್ರ ಈ ಕ್ಲಾಕ್ ಅಲ್ಲಿ ಇದೆ. ಇದು ನಿಮಗೆ ಗಂಟೆಗೊಮ್ಮೆ ಅಲ್ಲ, ಅರ್ಧ ಗಂಟೆಗೊಮ್ಮೆ ಚೈನಿಂಗ್ ತೋರಿಸ್ತದೆ. ಅರ್ಧ ಗಂಟೆಗೊಮ್ಮೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿಗ 4:30 ಆಗುವಾಗ ಒಮ್ಮೆ ನೋಡಿ, ಪುನಃ ಹೀಗೆ ನಾನು ಮೊದಲಿನ ಭಾಗದಲ್ಲಿ ಸೈಂಟ್ ಥಾಮಸ್ ಕಂಪನಿಯವರು ಡೇಟ್ ಅನ್ನು ಯಾವ ತರ ಬರೀತಾ ಇದ್ರು ಅಂತ ಹೇಳೋದ್ರ ಬಗ್ಗೆ ಸಹ ನಾನು ಹೇಳಿದ್ದೆ. ಅಂದ್ರೆ 1899 ಅಂತ ಇದ್ರೆ 9981 ಆ ನಮೂನೆ ಬರೀತಾ ಇದ್ರು. ಬಟ್ ಏನಾಗಿದೆ ಅಂತ ಹೇಳಿದ್ರೆ 1900 ನಂತರ ಅವರ ಡೇಟಿಂಗ್ ಟೈಪ್ ಕೂಡ ವಾಪಸ್ ಚೇಂಜ್ ಆಗಿದೆ. ನಾನು ಇದೇ ಕ್ಲಾಕ್ ಅಲ್ಲಿ ನಾನು ನಿಮಗೆ ತೋರಿಸ್ತೇನೆ. F ಅಂತ ಹೇಳಿದ್ರೆ ಎ ಬಿ ಸಿ ಡಿ ಇ ಎಫ್ ಅಂದ್ರೆ ಜೂನ್ 1912 ಜೂನ್ ಅಂತ ಡೇಟ್ ಮಾಡಿದ್ದಾರೆ. ಈ ತರ ಅವರು ಆವಾಗಿನ ಇಸವಿಯನ್ನ ಇದರಲ್ಲಿ ಬರೀತಾ ಇದ್ರು. 1930 ದಶಕದ ಆಸುಪಾಸಿನಲ್ಲಿ 1935 ಸಾಧಾರಣದ ಆ ಟೈಮಲ್ಲಿ ಸೈಂಟ್ ಥಾಮಸ್ ಕಂಪನಿ ಅವರ ಫ್ಯಾಮಿಲಿ ಓನರ್ಶಿಪ್ ಇಂದ ಚೇಂಜ್ ಆಗ್ತದೆ. ಟ್ಯಾಲಿ ಅಂತ ಹೇಳುವ ಯಾವುದೋ ಒಂದು ಕಂಪನಿ ಅವರು ಅದನ್ನ ತಗೊಳ್ತಾರೆ. 1955 ಇಸ್ವಿಯಲ್ಲಿ ಬಂದಂತ ಮೇಜರ್ ಫ್ಲಡ್ಡಿಂಗ್ ಆಗಿ ಅವರ ಇಡೀ ಕಂಪನಿ ತುಂಬಾ ಲಾಸ್ ಅನ್ನು ಅನುಭವಿಸ್ತದೆ. ಇಡೀ ಕಂಪನಿ ಮುಕ್ಕಾಲು ಭಾಷೆ ಮುಳುಗಿ ಹೋಗಿ ಎಲ್ಲ ಐಟಮ್ಗಳು ಹಾಳಾಗಿ ತುಂಬಾ ಲಾಸ್ ಆಗ್ತದೆ. ಆದ್ರೂ ಸಹ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದರ ಒಮ್ಮೆ ಮ್ಯಾನುಫ್ಯಾಕ್ಚರ್ ಅನ್ನು ಅವರು ಒಮ್ಮೆ ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡಿದ ನಂತರ ಅವರು ಜರ್ಮನಿಯಿಂದ ಮೂಮೆಂಟ್ಗಳನ್ನು ತರಿಸಿ ಆ ಸ್ಟಾಕ್ಸ್ಗಳನ್ನು ತರಿಸಿ ಅವರ ಕ್ಲಾಕ್ ಅನ್ನು ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡ್ತಾ ಇರ್ತಾರೆ. ಆದರೆ ಆ ಮೊದಲಿನ ಚಾರ್ಮ್ ಅನ್ನು ಅದು ಕಳ್ಕೊಳ್ತದೆ. ಆ ಕಂಪನಿ ಮೊದಲಿನ ಚಾರ್ಮ್ ಅನ್ನು ಕಳ್ಕೊಳ್ತದೆ. ಅದರ ನಂತರದ ದಿನಗಳಲ್ಲಿ ಅವರು ಜುವೆಲ್ಡ್ ವಾಚಸ್, ಆಮೇಲೆ ಟವರ್ ಕ್ಲಾಕ್ಗಳು, ಇಂಥ ದೊಡ್ಡ ದೊಡ್ಡ ಕ್ಲಾಕ್ಗಳ ಬಗ್ಗೆ ಅವರು ಸ್ವಲ್ಪ ರಿಸರ್ಚ್ ಜಾಸ್ತಿ ಮಾಡಿ ಅಂಥ ಕ್ಲಾಕ್ಗಳನ್ನು ಮಾರ್ಕೆಟ್ ಮಾಡ್ತಾರೆ. ಬಟ್ ಏನಾಯ್ತು ಅಂತ ಹೇಳಿದ್ರೆ ಈ ರೆಗ್ಯುಲೇಟರ್ ಎ ಅಂತ ಹೇಳುವಂತಹ ಮೂಮೆಂಟ್ಗಳು ಜಾಸ್ತಿ ಮೂವ್ ಆಯಿತು. ಆಮೇಲೆ ಕೆಲವು ದೊಡ್ಡ ಕ್ಲಾಕ್ಗಳು, ಒಂದು 4 ಫೀಟ್ 5 ಫೀಟ್ ಇಂಥ ದೊಡ್ಡ ದೊಡ್ಡ ಕ್ಲಾಕ್ಗಳೆಲ್ಲ ಅವರದು ಸೈಂಟ್ ಥಾಮಸ್ ಕಂಪನಿದು ಜಾಸ್ತಿ ಮೂವ್ಮೆಂಟನ್ನು ಕಂಡಿತು. ನಿಧಾನಕ್ಕೆ ಏನಾಯ್ತು ಅಂತ ಹೇಳಿದ್ರೆ
1970 ದಶಕದಲ್ಲಿ ಬೇರೆ ಕಂಪನಿಗಳು ಬಂದು ಈ ಟೈಪ್ ಕಂಪನಿಯನ್ನು ಪರ್ಚೇಸ್ ಮಾಡ್ತದೆ. ಕಂಪ್ಲೀಟ್ ಆಗಿ ಸೈಂಟ್ ಥಾಮಸ್ ಕಂಪನಿ ವ್ಯಾನಿಶ್ ಆಗ್ತಾ ಬರ್ತದೆ. ಪರ್ಟಿಕ್ಯುಲರ್ ಆಗಿ 2000 ಆಸುಪಾಸಿನಲ್ಲಿ ಸೈಂಟ್ ಥಾಮಸ್ ಕಂಪನಿ ಸಂಪೂರ್ಣವಾಗಿ ಅವರ ಪ್ರೊಡಕ್ಷನ್ ಅನ್ನು ನಿಲ್ಲಿಸ್ತಾರೆ. ಅಂತೂ ಯು ಎಸ್ ಎಯಲ್ಲಿ ಇದ್ದಂತಹ ಅತ್ಯಂತ ಒಳ್ಳೆಯ ಕ್ಲಾಕ್ ಕಂಪನಿ ಅವರ ಸ್ವಂತ ಮೂಮೆಂಟ್ ಅನ್ನು ಕಂಡುಹುಡುಕಿ ಪ್ರಪಂಚಕ್ಕೆ ಕೊಟ್ಟಂತಹ ಒಂದು ಒಳ್ಳೆಯ ಕಂಪನಿ ಅಲ್ಲಿಗೆ ತನ್ನ ಎಂಡನ್ನ ಕಾಣ್ತದೆ. ಈಗ ಇಲ್ಲ ಅಂತೂ ಕಲೆಕ್ಟ್ ಮಾಡುವವರಿಗೆ ಅತ್ಯಂತ ಒಳ್ಳೆಯ ಕಲೆಕ್ಷನ್ ಐಟಮ್ ಸೈಂಟ್ ಥಾಮಸ್ ಕಂಪನಿಯ ಕ್ಲಾಕ್ಗಳು. ಸೈಂಟ್ ಥಾಮಸ್ ಕ್ಲಾಕಿನ ಬಗ್ಗೆ ಒಂದು ಬಹುಶಃ 2-3 ಹಿಂದೆ ಅಲ್ವಾ ಅದರ ಲಿಂಕ್ ಅನ್ನು ಕೊಡ್ಬೋದಲ್ಲ, ಅದರ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೇವೆ. ಅಂದ್ರೆ ಈ ಕ್ಲಾಕಿನ ಬಗ್ಗೆ ತಿಳಿಯುವವರಿಗೆ, ಇಂಟ್ರೆಸ್ಟ್ ಇರುವವರಿಗೆ ಇದು ಅದರ ಮುಂದುವರಿದ ಭಾಗ. ಅಂದ್ರೆ ಆ ಕ್ಲಾಕಿನ ಬಗ್ಗೆ ಇನ್ನಷ್ಟು ವಿಷಯವನ್ನು ಇವರು ತಿಳಿಸಿದ್ರು. ಇದಂದ್ರೆ ಈಗ 1/2 ಗಂಟೆಗೊಮ್ಮೆ ಸ್ಟ್ರೈಕಿಂಗ್ ಆಗ್ತದೆ. ಆ ಎಪಿಸೋಡ್ ಅಲ್ಲಿ ನಾವು ಆ ವ್ಲಾಗ್ ಅಲ್ಲಿ ರೆಗ್ಯುಲೇಟರ್ ಎ ಮಾಡೆಲ್, ಆಮೇಲೆ ಅವರ ಕಂಪನಿಯ ಒಂದು ಚೈಮಿಂಗ್ ಕ್ಲಾಕ್ಗಳು, ಬೇರೆ ಬೇರೆ ನಮೂನೆಯ ಕ್ಲಾಕ್ಗಳೆಲ್ಲ ಬಂದಿವೆ. ಬಟ್ ರೆಗ್ಯುಲೇಟರ್ ಎ ಅಂತ ಹೇಳುದು ಅದರ ಸ್ವಲ್ಪ ಫೇಮಸ್ ಆಗಿತ್ತು. ಕ್ವಾರ್ಟರ್ ಚೈಮಿಂಗ್, 1/2 ಗಂಟೆಗೊಮ್ಮೆ ಕ್ವಾರ್ಟರ್ ಚೈಮಿಂಗ್, ಕ್ವಾರ್ಟರ್ ಚೈಮಿಂಗ್ ಇದನ್ನು ಅವರ ಆಮೇಲೆ ಅಂದ್ರೆ ಜರ್ಮನಿಯಿಂದ ಮೆಕ್ಯಾನಿಸಮ್ ತರಿಸಲಿಕ್ಕೆ ಶುರು ಮಾಡಿದ ಮೇಲೆ ಮಾಡಿದ್ರು. ಅಲ್ಲಿವರೆಗೆ ಕ್ವಾರ್ಟರ್ ಚೈಮಿಂಗ್ ಅಂತ ಅವ್ರು ಮಾಡಿರಲಿಲ್ಲ. ಮೇನ್ ಅಂದ್ರೆ ಅವರ್ಲಿ ಚೈಮಿಂಗ್, ಹಾಫ್ ಅವರ್ಲಿ ಚೈಮಿಂಗ್ ಅಂತದ್ದು ಮಾತ್ರ ಇತ್ತು. ಇದಕ್ಕೆ ನೀವು ಬಾಡಿ ಮಾಡಬೇಕಷ್ಟೇ, ಇದಕ್ಕೆ ಮಾಡಬೇಕಷ್ಟೇ. ಇದು ಖಾಲಿ ಮೂಮೆಂಟ್ ಮಾತ್ರ ಸಿಕ್ಕಿದೆ ನಮಗೆ. ಬಾಡಿಯ ಕಂಪ್ಲೀಟ್ ಒಂದು ದಿನ ಸಿಕ್ಕಿದ ಕಾರಣ ನೆಕ್ಸ್ಟಿನ ದಿನ ಮುಂದಿನ ದಿನಗಳಲ್ಲಿ ಇದಕ್ಕೆ ಕಂಪ್ಲೀಟ್ ಇದಕ್ಕೆ ಬಾಡಿ ಬೇರೆ ಅಲ್ಲ ನೋಡಿಕೊಂಡ ಇದೇ ಟೈಪ್ ಟೈಪ್ ಅಂದ್ರೆ ಬೇರೆ. ಹೌದು, ಅಂದ್ರೆ ಇದರಲ್ಲಿ ಸಹ ಮೂಮೆಂಟ್ ಅಲ್ಲಿ ಕೂಡ ಡೇಟ್ ಅಲ್ಲಿ ಅಷ್ಟಪಟ್ಟಿ ಬರಲ್ಲ, ಅಷ್ಟಪಟ್ಟಿ ಬರುತ್ತೆ. ಅದು ರೆಗ್ಯುಲೇಟರಿ ಏ ಮಾಡೆಲ್ ಅಂತ ಹೇಳಿದ್ರೆ ಅಷ್ಟಪಟ್ಟಿ. ಹೌದು, ನಮ್ಮಲ್ಲಿ ಬೇರೆ ಉಂಟು. ಹೌದು, ಎಲ್ಲ ರೆಗ್ಯುಲೇಟರಿ ಏ ಮಾಡೆಲ್ಗಳು, ರೆಗ್ಯುಲೇಟರಿ ಎ ಮತ್ತು ರೆಗ್ಯುಲೇಟರಿ ಬಿ ಮಾಡೆಲ್ಗಳು ಎಲ್ಲ ಅಷ್ಟಪಟ್ಟಿ ಇದೆ. ಅದು ಮುಂದೆ ನಾವು ಯಾವಾಗಲೂ ತಿಳಿಸುವ ಅಂತ ಕ್ಲಾಕಿನ ಬಗ್ಗೆ. ಸೊ ಸೈಂಟ್ ಥಾಮಸ್ ಕ್ಲಾಕಿನ ಬಗ್ಗೆ ಲಾಸ್ಟ್ ವ್ಲಾಗ್ ಅಲ್ಲಿ ನಾವು ಏನ್ ಹೇಳಿದ್ವಿ ಅದರ ಮುಂದುವರಿದ ಭಾಗ ಇವತ್ತು. ಅದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿಷಯವನ್ನು ಇವರು ನಿಮಗೆ ತಿಳಿಸಿಕೊಟ್ಟರು. ಗಂಡು ಮಕ್ಕಳಿಗಿರ್ಬೋದು ಹೆಣ್ಣು ಮಕ್ಕಳಿಗಿರ್ಬೋದು, ಹಿಮ್ಮಡಿ ಕಾಲು ಓ ಕ್ರ್ಯಾಕ್ ಆಗ್ತದಲ್ವ, ಅದಕ್ಕೆ ನನಗೆ ಒಂದು ಹೇಳುವಂಥದ್ದು. ಈ ನಾವು ನಮ್ಮ ಹೀಲ್ಸ್ ಏನಿದೆ ಅದು ಫುಲ್ ಕ್ರ್ಯಾಕ್ ಆದರೂ ಉಂಟಲ್ವ, ನಿಮಗೆ ಬೇರೆ ಬೇರೆ ಚಪ್ಪಲ್ ಹಾಕ್ಲಿಕ್ಕಾಗಲಿ ಅಥವಾ ಹೊರಗಡೆ ಹೋಗ್ಲಿಕ್ಕಾಗಲಿ ಯಾರಿಗೆ ಅದು ಸ್ವಲ್ಪ ಮುಜುಗರ ಆಗ್ತದೆ, ಅದಂದರೆ ಚಂದ ಕೂಡ ಕಾಣುವುದಿಲ್ಲ. ಫಸ್ಟಿಗೆ ಅದನ್ನು ಡ್ಯಾಟ್ ಸ್ಕಿನ್ಸ್ ಏನಿದೆ ಅದನ್ನು ನೀವು ರಿಮೂವ್ ಮಾಡಬೇಕಾಗ್ತದೆ. ಅದಕ್ಕೆ ಅದರದ್ದೇ ಮೆಥಡ್ ಇದೆ, ಬಿಸಿನೀರಲ್ಲಿ ಪಾದವನ್ನು ಮುಳುಗಿಸಿಟ್ಟು ಅದನ್ನು ಡೆಡ್ ಸ್ಕಿನ್ಸ್ ಎಲ್ಲ ನೀವು ಯಾವ ನಾವು ಈ ಪೆಡಿಕ್ಯೂರ್ ಟೈಪ್ ಮಾಡ್ತೇವಲ್ಲ ಹಾಗೆ ಮಾಡಿ ಒಮ್ಮೆ ತೆಗೆದು ಆ ನಂತರ ನೀವು ಅದಕ್ಕೆ ಡೈಲಿ ಒಂದು ನನಗೆ ಒಂದು ಹೇಳ್ತೇನೆ ಅದನ್ನು ನೀವು ಹಚ್ಚಿಕೊಂಡು ಬಂದರೆ ಆ ಕ್ರ್ಯಾಕ್ ಆದಂಥದ್ದೆಲ್ಲ ಸಂಪೂರ್ಣವಾಗಿ ಗುಣ ಆಗ್ತದೆ. 1 ಸ್ಪೂನು ತೆಂಗಿನೆಣ್ಣೆ, 1 ಸ್ಪೂನು ಕೊಕೊನಟ್ ಆಯಿಲ್, ಮತ್ತು 1 ಸ್ಪೂನು ಹರಳೆಣ್ಣೆ ಕ್ಯಾಸ್ಟರ್ ಆಯಿಲ್, ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಚಿಟಿಕೆ ಅರಿಶಿನವನ್ನು ಹಾಕಬೇಕು. ಟರ್ಮರಿಕ್ ಪೌಡರ್, 1 ಸ್ಪೂನು ಹರಳೆಣ್ಣೆ, 1 ಸ್ಪೂನು ತೆಂಗಿನೆಣ್ಣೆ, ಸ್ವಲ್ಪ ಚಿಟಿಕೆ ಅರಿಶಿನ, ಅದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರಾತ್ರಿ ಮಲಗುವುದಕ್ಕಿಂತ ಮೊದಲು ಎಲ್ಲಿ ನಿಮಗೆ ಕಾಲು ಎಲ್ಲ ಕ್ರ್ಯಾಕ್ ಆಗಿ ಹೀಲ್ಸ್ ಕ್ರ್ಯಾಕ್ ಆಗಿ ಇರ್ತದಲ್ವೋ ಅದಕ್ಕೆ ಚಂದ ರಬ್ ಮಾಡಿ ಆಮೇಲೆ ಸಾಕ್ಸ್ ಹಾಕಿ ಮಲಗಿ. ರಾತ್ರಿ ಮಲಗೋದಕ್ಕಿಂತ ಮೊದಲು ಇದನ್ನು ನೀವು ಡೈಲಿ ಮಾಡಿದರೆ ನಿಮ್ಮ ಪಾದ ಹಿಮ್ಮಡಿ ಏನಿದೆ ಅದು ತುಂಬ ಚಂದವಾಗಿ ಆಗ್ತದೆ. ಯಾಕಂದರೆ ಹಿಮ್ಮಡಿ ಅದು ನಿಮಗೆ ಕ್ರ್ಯಾಕ್ಸ್ ಎಲ್ಲ ಇದ್ದಷ್ಟು ಚಂದ ಕಾಣೋದಿಲ್ಲ. ಅದು ಯಾವುದೇ ಸಾರಿ ಇರಲಿ, ಡ್ರೆಸ್ ಇರಲಿ, ಅಥವಾ ನಮಗೆ ಬೇರೆ ಬೇರೆ ಚಪ್ಪಲ್ ಹಾಕಲಿಕ್ಕೂ ಕೂಡ ಸ್ವಲ್ಪ ಮುಜುಗರ ಆಗ್ತದೆ. ಹಾಗಾಗಿ ಅದನ್ನೊಂದು ಜಸ್ಟ್ ಸಣ್ಣ ಸಿಂಪಲ್ ಹೋಮ್ ರೆಮಿಡಿ ಇದನ್ನು ಮಾಡಿದ್ದು ಅಂತ ಅಂದರೆ ನಿಮ್ಮ ಹಿಮ್ಮಡಿ ಒಡೆಯುವುದನ್ನು ನೀವು ಸಂಪೂರ್ಣವಾಗಿ ತಡೆಯಬಹುದು. ಅದನ್ನು ಡೈಲಿ ಹಾಕಿದರೆ ಸ್ವಲ್ಪ ನಿಮಗೆ ಒಂದು 10 ದಿವಸ ಆಗುವುದು ಅದು ಕಂಪ್ಲೀಟಾಗಿ ಕ್ಯೂರ್ ಆಗ್ತದೆ. ಇದು ನಾನು ಇವತ್ತು ನಿಮಗೆ ಈ ವ್ಲಾಗಲ್ಲಿ ಹಿಮ್ಮಡಿ ಒಡೆಯುವುದಕ್ಕೆ ಹಿಮ್ಮಡಿ ಕ್ರ್ಯಾಕ್ ಇರುವವರಿಗೆ ಹೇಳುವಂಥ ಒಂದು ಮನೆ ಮದ್ದು.
ಫ್ರೆಂಡ್ಸ್ ಮೊನ್ನೆ ನನಗೆ ಒಬ್ಬರು ಮಾವ ಅಂದರೆ ಇಲ್ಲಿಗೆ ಹೆಚ್ಚಾಗಿ ನಮ್ಮ ಆತ್ಮೀಯರವರು ಅವರು ಬಂದಿರುವಾಗ ಒಂದು ಹಳೆ ಗಾದೆ ಮಾತು ನೆನಪು ಮಾಡಿಕೊಟ್ರು. ಆಗ ನಾನು ಮಾವನ ಹತ್ರ ಹೇಳಿದ್ದೆ ಅದನ್ನು ನಾನು ಯಾವಾಗಲೂ ಬ್ಲಾಗಲ್ಲಿ ಅದನ್ನು ಹೇಳ್ತೇನೆ ಅಂತ. ಅದೇನು ಅಂತಂದರೆ, ನಿತ್ಯವು ಹೊರಿವ ಮನೆ, ನಿತ್ಯವು ಕಡೆಯುವ ಮನೆ, ನಿತ್ಯವು ಒಳ ಜಗಳ ಇರುವ ಮನೆ ಯಾವತ್ತೂ ಉದ್ಧಾರ ಆಗೋದಿಲ್ಲ ಅಂತ. ಅಂದರೆ ಡೈಲಿ ಏನು ಎಣ್ಣೆ ತಿಂಡಿ ಇದೆಲ್ಲ ಮಾಡುವಂಥ ಮನೆಗಳು, ಇದು ಹಳೆಗಾದೆ ಮಾತು. ಈಗಿನದಕ್ಕೆ ಜಾಸ್ತಿ ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ನಿತ್ಯವು ಕಡೆಯುವ ಮನೆ ಅಂದರೆ ಆವಾಗೆಲ್ಲ ಹೇಗೆ ಅಂದರೆ, ನಿಮಗೆ ತೆಂಗಿನಕಾಯಿಯಲ್ಲಿ ಈ ಅಕ್ಕಿಯೂ ಕೂಡ ಬರಗಾಲ ಇದ್ದಂಥ ಪರಿಸ್ಥಿತಿಯಲ್ಲಿ ಆಗಿರ್ಬೋದು ಈ ಬಹುಶಃ ಗಾದೆ ಮಾತು. ಆವಾಗ ಡೈಲಿ ನಾವು ಏನು ತೆಂಗಿನಕಾಯಿ ಹಾಕೋದೆಲ್ಲ ಊಟ, ತೆಂಗಿನಕಾಯಿ ಹಾಕಿಯೇ ಊಟ ಮಾಡೋದು ಅಂತ ಹೇಳುವಂಥ ಒಂದು ಸ್ಟ್ಯಾಂಡರ್ಡ್ನ ಮೇಲೆ ಹೋಗ್ತಾ ಇತ್ತು ಆ ಮಾತು. ಅಂದರೆ ಸಿಂಪಲಾಗಿ ಊಟ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳುವ ಒಂದು ಅರ್ಥದಲ್ಲಿ, ಖರ್ಚು ಜಾಸ್ತಿ ಅಂತ ಹೇಳುವ ಅರ್ಥದಲ್ಲಿ. ಮತ್ತು ನಿತ್ಯ ಒಳ ಜಗಳ ಇರುವಂಥ ಮನೆ, ಇಂಥ ಮನೆಗಳು ಯಾವತ್ತೂ ಉದ್ಧಾರ ಆಗೋದಿಲ್ಲ ಅಂತ ಒಂದು ಹಳೆ ಗಾದೆ ಮಾತಿತ್ತು. ಆ ಮಾತನ್ನು ಮೊನ್ನೆ ನನಗೆ ಮಾವ ನೆನಪು ಮಾಡಿಕೊಟ್ರು. ಹಾಗೆ ಅದನ್ನು ನಾನು ಬ್ಲಾಗಲ್ಲಿ ಈಗ ಹೇಳ್ತಾ ಇದ್ದೇನೆ. ನಿತ್ಯವು ಹೊರಿಯುವ ಮನೆ, ನಿತ್ಯವು ಕಡೆಯುವ ಮನೆ, ನಿತ್ಯ ಒಳ ಜಗಳ ಇರುವ ಮನೆ ಯಾವತ್ತೂ ಉದ್ಧಾರ ಆಗೋದಿಲ್ಲ ಅಂತ ಮಾವನಾಗಿ ಹೇಳಿಕೊಟ್ಟ ಗಾದೆ ಮಾತು. ಸರಿ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿದಿರೋ ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಹಾಗೂ ಸಬ್ಸ್ಕ್ರೈಬ್ ಮಾಡೋದವರು ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೊಂದು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ನಾನು ಸಿಗ್ತೀನಿ, ಅಲ್ಲಿಯವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ನಾನು ಬಾಯ್.